वेलकम टू हरि ऊट बेंगलूर सिटी इवत नानु क्रिस्पी आगे कबाब माडोणा अंदुकोंडिदीनि चिकन कबाब न बन्नि हेग माडोदंत कबाब माडोदक्के अर्ध केजी चिकन तगोंडिदीनि नीटागि वाश् माडि तोळेदु क्लीन आगि इट्कोंडिदीनि नीरु स्वल्प इरबारदु फ्रेंड्स मत्ते अदक्के मिक्स माडोदक्के मैरिनेट माडोदक्के स्वल्प मोसरु कॉर्न फ्लोर बेल्लुळ्ळि शुंठि पेस्ट ओंदु मोट्टे स्वल्प कर्बेन सोप्पु एण्णेनल्लि फ्राई माडोके बेकागुत्ते मत्ते पेपर पौडर स्वल्प बिळि एळ्ळु मत्ते स्वल्प स्वल्प विनिगर मत्ते ओंदु पैकेट अंद्रे 10 रूपायिदु तेजु चिकन कबाब पौडर इदु चेन्नागिरुत्ते ब्रांड अर्ध केजिगे ओंदु पैकेट ओके स्वल्प खारद पुडि रुचिगे तक्कष्टु उप्पु फ्राई माडोदक्के एण्णे चिकन हाक्ता इदीनि नीट वाश् माडि इट्कोंडिद्नल्ल आवागले आ चिकन स्वल्प मोसरु हाक्ता इदीनि 2 रिंद 3 स्पून मोसरु हाक्ता इदीनि अर्ध केजि चिकन गे अष्टु साकु मत्ते बेल्लुळ्ळि शुंठि पेस्ट अष्टे फ्रेंड्स ओंदु 2 स्पून साकु कॉर्न फ्लोर 2 स्पून खारद पुड़ी 2-3 स्पून हाकी फ्रेंड्स स्वल्प खार इद्रू परवागिल्ल ऐन प्रॉब्लम कबाब पाउडर हाक्ता इदीनि तेजु अवरदु तुंबा चेन्नागिरुत्ते कबाब पाउडर हाकी मत्ते बरी इदोंदने हाकबारदु नावु एक्स्ट्रा पाउडर्स हाकिदीवल्ल खारद पुड़ी मोसरु पेपर पाउडर कॉर्न फ्लोर मत्ते ईग ओंदु मोट्टे हाक्ता इदीनि ಒಬ್ಬೊಬ್ಬರು ಎಲ್ಲೋ ಕಲರ್ ಹಾಕಲ್ಲ ಬಟ್ ನಾನು ಎರಡು ಮಿಕ್ಸ್ ವೈಟ್ ಅಂಡ್ ಎಲ್ಲೋ ಎರಡು ಹಾಕ್ತಾ ಇದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಫ್ರೆಂಡ್ಸ್ ಸ್ವಲ್ಪ ಹಾಕಿರೋಣ ಆಮೇಲೆ ಮತ್ತೆ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೋಡ್ಕೊಂಡು ಹಾಕೋಣ ಇವೆಲ್ಲ ಹಾಕ್ಬಿಟ್ ಮಿಕ್ಸ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೀಟಾಗಿ ಮಾಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ವಿನೆಗರ್ ತಗೊಂಡಿದ್ದೀನಿ 1 ಸ್ಪೂನ್ ಅಷ್ಟು ಅದನ್ನು ಸೇರಿಸಿ ಮಿಕ್ಸ್ ಮಾಡಿ ಮೊಸರು ಹಾಕಿರ್ತೀವಿ ಸ್ವಲ್ಪ ಅದರಲ್ಲೇ ಹುಳಿ ಬಂದಿರುತ್ತೆ ಬಟ್ ಮೊಸರು ಹಾಕೋದು ಏನಕ್ಕೆ ಅಂದ್ರೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗಿ ಫ್ರೈ ಆಗುತ್ತೆ ಅಂತ ತುಂಬಾ ಜಾಸ್ತಿ ಹಾಕಬೇಡಿ ಮೊಸರು ಸ್ವಲ್ಪ ಓಕೆ पेपर पौडर तक फ्रेंड्स अब स्वल्प हाक्ता मत हेल तक फ्रेंड्स अब वैट हेल अब हाक्ता टोटली मिक्स इन्हें मिक्स वन मैरिनेट फ्रिजल इटबिड़ी फ्रेंड्स ಅದೊಂದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ 1 ಅವರ್ ಇಂದ 2 ಅವರ್ 3 ಅವರ್ ಆದ್ರೂ ಓಕೆ ಬಟ್ 1 ಅವರ್ ಗಿಂತ ಮುಂಚೆ 10 ನಿಮಿಷದಲ್ಲಿ 15 ನಿಮಿಷ ಅರ್ಧ ಗಂಟೆ ಎಲ್ಲ ಬೇಡ ಅದೊಂದಷ್ಟು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಾನು ಇವತ್ತು ಮಾಡ್ತಿರೋದು ಸೆಪರೇಟ್ ಅಂದ್ರೆ ಮೊಸರು ಒಂದು ಹಾಕಿದಿನಿ ಎಳ್ಳು ಒಂದು ಎಕ್ಸ್ಟ್ರಾ ಹಾಕಿದಿನಿ ಕಬಾಬ್ಗೆ ನೋಡೋಣ ಈಗ ಇದನ್ನ ಮಿಕ್ಸ್ ಮಾಡಿದಾಯ್ತು ಎತ್ತಿಕೊಂಡು ಫ್ರಿಜ್ ಅಲ್ಲಿ ಇಟ್ಟಿರ್ತೀನಿ 1 ಅವರ್ ಆದ್ಮೇಲೆ ಎಣ್ಣೆನಲ್ಲಿ ಫ್ರೈ ಮಾಡಿ ಇವಾಗ 1 ಅವರ್ ಆಗಿದೆ ಫ್ರೆಂಡ್ಸ್ ಫ್ರಿಜ್ ಇಂದ ತಂದಿದ್ದೀನಿ ಈಗ ಎಣ್ಣೆ ಹಾಕಿ ಇವಾಗ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕೋಣ ಸ್ವಲ್ಪ ನೋಡ್ಕೊಂಡು ಹಾಕಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ವೇಸ್ಟ್ ಆಗುತ್ತೆ ಮತ್ತೆ ಬೇರೆ ಐಟಮ್ಸ್ ಎಲ್ಲ ಮಾಡಕ್ಕೆ ಕಷ್ಟ ಆಗುತ್ತೆ ಇವಾಗ ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್ ಒಂದೊಂದೇ ಕಬಾಬ್ ಹಾಕೋಣ ಫ್ರೈ ಮಾಡೋದಕ್ಕೆ ಮತ್ತೆ ಜಾಸ್ತಿ ಮತ್ತೆ ಹೈ ಫ್ಲೇಮ್ ಅಲ್ಲಿ ಇಡಬೇಡಿ ಲೋ ಫ್ಲೇಮ್ ಅಲ್ಲಿ ಇಡಬೇಡಿ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡೋಣ ಮತ್ತೆ ಜಾಸ್ತಿ ಪೀಸಸ್ ಒಂದೇ ಸಲ ಹಾಕಿ ಫ್ರೈ ಮಾಡಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡಿದ್ರೆ ಬೆಟರ್ ಇಲ್ಲನೇ ಎಲ್ಲ ಅಂಟ್ಕೊಂಡು ಬಿಡ್ತವೆ ಅನ್ನುಕೊಂಡು ಮತ್ತೆ ಕರ್ಬೇವಿನ ಸೊಪ್ಪು ನಾನು ನೋಡಿ ಫ್ರೆಂಡ್ಸ್ ನಾನು ಎಣ್ಣೆ ಜೊತೆನೇ ಫ್ರೈ ಮಾಡ್ತಾ ಇದೀನಿ
ಅದ್ರ ಫ್ಲೇವರ್ ಎಣ್ಣೆ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಇರುತ್ತೆ. ಎಣ್ಣೆನೂ ಅದೇ ಫ್ಲೇವರಲ್ಲಿ ಇರುತ್ತೆ, ಕಬಾಬ್ ಅದೇ ಸ್ಮೆಲ್ಲಲ್ಲಿ ಬರುತ್ತೆ. ಲಾಸ್ಟಲ್ಲಿ ಕಬಾಬ್ ಫ್ರೈ ಮಾಡಿ ಎತ್ತುವಾಗ ಹಾಗೆ ಕರ್ಬೇವಿನ ಸೊಪ್ಪನ್ನು ಅದ್ರ ಜೊತೆ ಸ್ವಲ್ಪ ಎತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ ಫ್ರೆಂಡ್ಸ್, ಇದೋಗ್ಬಿಡುತ್ತೆ. ನೋಡ್ಕೊಂಡು ತಿರುಗಿಸ್ತಾ ಇರಿ ಸ್ವಲ್ಪ. ಓಕೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಆಗ್ತಾ ಇದೆ, ಬೇಯ್ತಾ ಇದೆ. ಇವಾಗ ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ಇವಾಗ ನೋಡಿ ಬೆಂದಿದೆ, ಆಗಿದೆ ಚೆನ್ನಾಗಿ ನೀಟಾಗಿ ಆಗಿದೆ, ಕ್ರಿಸ್ಪಿ ಆಗಿದೆ, ಸಾಫ್ಟಾಗೂ ಬೆಂದಿದೆ ಒಳಗಡೆ. ಇವಾಗ ನೋಡಿ ಎಲ್ಲ ತೆಗ್ದಿದ್ದೀನಿ ಎಣ್ಣೆಯಿಂದ. ನೋಡಿ ಫ್ರೆಂಡ್ಸ್, ಎಳ್ಳೆಲ್ಲ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಕಬಾಬ್ ಮೇಲೆ, ಚೆನ್ನಾಗಿದೆ. ಎಳ್ಳು ಇದೆ ಮತ್ತು ಕರ್ಬೇವಿನ ಸೊಪ್ಪು ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ನೋಡಿ ಚಿಕನ್ ಚೆನ್ನಾಗಿ ಸಾಫ್ಟಾಗೂ ಬೆಂದಿದೆ, ಕ್ರಿಸ್ಪಿಯಾಗೂ ಮೇಲೆ ನೀಟಾಗಿದೆ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.